ನಮಸ್ಕಾರ, ಐ ನ್ಯೂಸ್ಗೆ ಸ್ವಾಗತ. ನಾನು ಅರ್ಚನಾ. ಲಿಂಗಾಯತ್ ಸಮಾಜದವರಿಗೆ ತೊಂದರೆ ಕೊಡುವುದು ದೂರ ಉಳಿತು, ಏಕವಚನದಲ್ಲಿ ಮಾತನಾಡಿದ ಉದಾಹರಣೆ ಇಲ್ಲ. ಇವತ್ತು ಜಿಗ್ಜಿನ್ಗಿ ಅವರಿಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಾನು ಯಾರಿಗಾದರೂ ತೊಂದರೆ ಕೊಟ್ಟಿದ್ರೆ, ಉದಾಹರಣೆ ಇದ್ರೆ ಸಾಬೀತುಪಡಿಸ್ಲಿ, ನಾನು ಚುನಾವಣೆಯಿಂದ ಈ ಕ್ಷಣದಿಂದಲೇ ನಿವೃತ್ತಿ ಆಗುತ್ತೇನೆ ಎಂದು ರಾಜು ಆಲ್ಗೂರ್ ಅವರು ಜಿಗ್ಜಿನ್ಗಿ ಅವರಿಗೆ ಚಾಲೆಂಜ್ ಮಾಡಿದ್ದಾರೆ. ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಲೋಕಸಭಾ ಅಭ್ಯರ್ಥಿ ರಾಜು ಆಲ್ಗೂರ್ ಮಾತನಾಡಿ, ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಸ್ಪರ್ಧೆ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ನಾನು ಅವರಿಗೆ ವ್ಯಕ್ತಿಗತವಾಗಿ ಎಲ್ಲೂ ಕೂಡ ಟೀಕೆ ಮಾಡಿಲ್ಲ. ಇವತ್ತು 30 ವರ್ಷ ಲೋಕಸಭೆಯಲ್ಲಿದ್ದರು, 3 ಬಾರಿ ಮಂತ್ರಿಗಳಾಗಿದ್ದರು. ಇಷ್ಟು ದೊಡ್ಡ ವ್ಯಕ್ತಿತ್ವ ಇರುವಂಥವರು ಇಷ್ಟು ಕೆಳಮಟ್ಟಕ್ಕೆ ಹೋಗ್ತಾರೆ ಅಂತ ನಾನು ಭಾವಿಸಿದ್ದಿಲ್ಲ. ಅವರೇನು ಟೀಕೆ ಮಾಡಿದ್ದಾರೆ ಅಂದರೆ, ರಾಜು ಆಲ್ಗೂರ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಬಂದರೆ DSS ಮೂಲದಿಂದ ಬಂದಿದ್ದಾರೆ, ಲಿಂಗಾಯತ್ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ನಾನು ಯಾವುದೇ ಅನ್ಕನ್ಷರ್ ಫ್ಯಾಮಿಲಿಯಿಂದ ಬಂದಿರುವಂಥವನಲ್ಲ. ಯಾರಿಗೆ ಅನಾಗ್ರತೆ ಇರುತ್ತದೆ, ಸಂಸ್ಕೃತಿ ಇರುವುದಿಲ್ಲ ಅಂಥವರೆಲ್ಲ ಈ ಕೆಲಸ ಮಾಡ್ತಾರೆ ಎಂದು ಜಿಗ್ಜಿಗ್ಗಿ ಅವರ ವಿರುದ್ಧ ಕಿಡಿಕಾರಿದರು. ಇವತ್ತು ಏನು BJPಯ ಲೋಕಸಭಾ ಸದಸ್ಯರಿದ್ದಾರೆ ಮತ್ತು ಸ್ಪರ್ಧೆ ಕೂಡ ಮಾಡಿದ್ದಾರೆ ಅವರು. ನಾನು ಇಲ್ಲಿವರೆಗೆ ಕೂಡ ಎಲ್ಲಿ ವ್ಯಕ್ತಿಗತವಾಗಿ ಅವ್ರನ್ನ ಟೀಕೆ ಮಾಡಿರಲಿಲ್ಲ. ಇಲ್ಲಿವರೆಗೆ ಸಾರ್ವಜನಿಕ ಸಭೆಗಳಲ್ಲಾಗಲಿ, ಮಾಧ್ಯಮದ ಮುಖಾಂತರ ಎಲ್ಲಿಯೂ ಕೂಡ ಅವ್ರ ಬಗ್ಗೆ ವ್ಯಕ್ತಿಗತವಾಗಿ ಟೀಕೆ ಮಾಡಿರಲಿಲ್ಲ. ಇವತ್ತು 30 ವರ್ಷ ಲೋಕಸಭೆಯಲ್ಲಿದ್ದರು, 3 ಸಲ ಮಂತ್ರಿಗಳಾಗಿದ್ದರು. ಇಷ್ಟಾಗಿದ್ದರಿಂದ ದೊಡ್ಡ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಇಷ್ಟು ಕನಿಷ್ಠ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಹೋಗ್ತಾರೆ ಅಂಥೇಳಿ ನಾನು ಭಾವಿಸ್ಕೊಂಡಿರಲಿಲ್ಲ. ಅವ್ರು ಎಲ್ಲಿಗೆ ಬಂದಾರ ನನ್ನ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆ ಯಾವುದೇ ಅಸ್ತ್ರ ಇಲ್ಲ ನನ್ನ ಬಗ್ಗೆ. ಯಾಕಂದ್ರೆ ನಾನು ಸಾರ್ವಜನಿಕ ಜೀವನದಲ್ಲಿ ಅಷ್ಟೊಂದು ಸರಿಯಾದಂಥ ಒಂದು ದಿಕ್ಕಿನಲ್ಲಿ ನಾನು ನಡೆದಿದ್ದರಿಂದ ನನ್ನ ಬಗ್ಗೆ ಟೀಕೆ ಮಾಡಲಿಕ್ಕೆ ಅವರಲ್ಲಿ ಯಾವ ಅಸ್ತ್ರ ಇಲ್ಲದೆ ಇರೋದರಿಂದ ಇವತ್ತೇನು ಟೀಕೆ ಮಾಡ್ತಾರೆ ಅಂತ ಕೇಳಿದ್ರೆ, ರಾಜು ಆಲ್ಗೂರ್ ಚುನಾವಣೆಯಲ್ಲಿ ಗೆದ್ದು ಬಂದರೆ ಅವ್ರು DSS ಅಂತಕ್ಕಂಥ ಮೂಲದಿಂದ ಬಂದಾರ, ಅವ್ರಿಗೆ ಈ ಲಿಂಗಾಯತ್ ಜನರಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿ ದಯವಿಟ್ಟು ನಾನು ಇಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ನಾನು ಬಡತನದಿಂದ ಬಂದರೂ ಕೂಡ ಅತ್ಯಂತ ಸುಸಂಸ್ಕೃತ ಕುಟುಂಬದಿಂದ ಬಂದಿದ್ದೇನೆ, ಅತ್ಯಂತ ಸುಸಂಸ್ಕೃತ ಕುಟುಂಬ ನಂದು. ನನ್ನ ತಾಯಿ ತಂದೆ ಸರ್ಕಾರಿ ನೌಕರದಾರರು, ತಾಯಿ ಶಿಕ್ಷಕಿ, ನಮ್ಮ ಅಜ್ಜಿ ಬ್ರಿಟಿಷ್ ಕಾಲದಲ್ಲಿ ನಮ್ಮ ಗ್ರಾಮದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕಿ ಮೊದಲನೇ ಸಲ ಸರ್ಕಾರಿ ಶಾಲೆಯನ್ನು ನನ್ನ ಅಜ್ಜಿ ಪ್ರಾರಂಭ ಮಾಡಿದ್ದು. ನಮ್ಮೆಲ್ಲ ಮನೆತನದಲ್ಲಿ ಕೂಡ ಎಲ್ಲರೂ ಕೂಡ ವಿದ್ಯಾವಂತರು, ಸುಶಕ್ತರು. ನಾನು ಯಾವುದೇ ಅನಾಗರಿಕ ಅನ್ಕಲ್ಚರ್ ಫ್ಯಾಮಿಲಿಯಿಂದ ಬಂದಿರತಕ್ಕವನಲ್ಲ. ಯಾರಿಗೆ ಅನಾಗರಿಕತೆ ಇರ್ತದೆ, ಸಂಸ್ಕೃತಿ ಇರೋಂಗಿಲ್ಲ ಅಂಥವರೆಲ್ಲ ಈ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಮಾಧ್ಯಮದ ಮುಖಾಂತರ, ಇವತ್ತು ನನ್ನ ಸಾರ್ವಜನಿಕ ಜೀವನದಲ್ಲಿ ಅಥವಾ ನಾನು ಏನು ಹಿಂದೆ ಮಾಡಿದ ಸಂಘಟನೆ ದೃಷ್ಟಿಯಿಂದ ಒಂದೇ ಒಂದು ದೊಡ್ಡ ಸಮುದಾಯಗಳಿಗೆ, ವಿಶೇಷವಾಗಿ ಲಿಂಗಾಯತ ಸಮುದಾಯಗಳಿಗೆ ತೊಂದರೆ ಕೊಡೋದು ದೂರ ಉಳಿತು. ನಾನು ಒಂಟ ಅಕ್ಷರದಲ್ಲಿ ಮಾಡಿರ್ತಕ್ಕಂಥ ಉದಾಹರಣೆ, ಮಾತನಾಡ್ತಕ್ಕಂಥ ಉದಾಹರಣೆ ಇಲ್ಲ. ಇವತ್ತು ಜಿಗ್ಜಿನಿ ಅವರಿಗೆ ಚಾಲೆಂಜ್ ಮಾಡ್ತೀನಿ ನಾನು, ಇಡೀ ಜಿಲ್ಲೆಯಲ್ಲಿ ಒಂದೇ ಒಂದು ಉದಾಹರಣೆ, ನಾನು ಯಾರಿಗಾದರೂ ತೊಂದರೆ ಕೊಟ್ಟಿದ್ದಿದ್ರೆ ಅವರು ಸಾಬೀತು ಮಾಡಿದ್ರೆ ನಾನು ಈ ಕ್ಷಣದಿಂದಲೇ ಚುನಾವಣೆಯಿಂದ ನಿವೃತ್ತಿ ಆಗ್ತೇನೆ. ನಾನು ನಮ್ಮ ತಂದೆಗೆ ಹುಟ್ಟಿರ್ತಕ್ಕಂಥವನು, ಅವ್ರ ಬಗ್ಗೆ ನಾನು ಮಾತಾಡೋಂಗಿಲ್ಲ. ಅವರು ಈ ಚಾಲೆಂಜ್ ಸ್ವೀಕಾರ ಮಾಡಬೇಕು, ಇಲ್ಲ ಅಂದರೆ ಜಿಲ್ಲೆಯ ಜನರ ಕ್ಷಮೆಯನ್ನು ಕೋರಬೇಕು. ಯಾಕೆ ಮಾತನಾಡಿ ಹೇಳ್ತೀನಿ ಅಂದರೆ, ನಾನು ಬೆಳೆದು ಬಂದಿರತಕ್ಕಂಥದ್ದು ದಿವಂಗತ BM ಪಾಟೀಲ್ ಸಾಹೇಬರ ಮಾರ್ಗದರ್ಶನದಲ್ಲಿ. ನಾನು ಲಿಂಗಾಯತ ಸಂಸ್ಥೆಯಲ್ಲೇ ಕೆಲಸ ಮಾಡಿದ್ದೀನಿ 15 ವರ್ಷ. ನನ್ನ ಎಲ್ಲ ಒಡನಾಡಿಗಳು, ಸ್ನೇಹಿತರು ಎಲ್ಲ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಬಹುಶಃ ಇಲ್ಲಿವರೆಗೆ ಹೇಳ್ತಾ ಇದ್ದೀನಿ, ನಾನು ಎಂದೂ ಕೂಡ ನನ್ನ ಜಾತಿಯ ಸಮಾರಂಭಕ್ಕೆ ಹೋಗಿಲ್ಲ. ಚಲವಾದಿ ಸಮಾಜದ ಯಾವುದೇ ಸಮ್ಮೇಳನ ಆಗಲಿ, ಜಾತಿಯ ಇದು ಆಗಲಿ, ಎಂದೂ ಕೂಡ ನಾನು ಅದರಲ್ಲಿ ಭಾಗವಹಿಸಿಲ್ಲ.
ಅವತ್ತಿನ ಡಿ ಎಸ್ ಎಸ್ ಏನಿತ್ತು, ಎಲ್ಲ ಜಾತಿ ಸಮುದಾಯಗಳನ್ನು ಒಳಗೊಂಡಿರ್ತಕ್ಕಂಥ ಸಂಸ್ಥೆ ಇತ್ತು. 35 ವರ್ಷದ ಹಿಂದೆ ನಾವು ಏನಿದ್ದೀವಿ ಅವಾಗ ಅದರಲ್ಲಿ ಆ ಸಂಸ್ಥೆಯಲ್ಲಿ ಒಕ್ಕಲಿಗರಿದ್ದರು, ಬ್ರಾಹ್ಮಣರಿದ್ದರು, ಹಾಲುಮದ ಸಮಾಜದವರಿದ್ದರು, ದಲಿತ ಎಡ ಬಲ ಎಲ್ಲರೂ ಕೂಡ ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆ. ಈವನ್ ಬ್ರಾಹ್ಮಣರು ಕೂಡ ಇದ್ದರು. ಮಂಗಳೂರು ವಿಜಯ ಅಂತೇಳಿ ಮಾಧ್ಯಮದ ಮಿತ್ರರಿಗೆ ನಿಮ್ಗೆ ಗೊತ್ತಿರಬೇಕು, ವಿಜಯ ಮಂಗಳೂರು ಅಂತೇಳಿ ಗ್ರೇಟ್ ರೈಟರ್ಸ್ ಅವರು, ಅವರು ಈ ಸಂಸ್ಥೆ ಕಟ್ಟಲಿಕ್ಕೆ ಕಾರಣರಾದಂಥವ್ರು. ಅದು ಸತ್ಯಕ್ಕೆ ದೂರವಾದದ್ದು ಹಾಗೂ ಖಂಡನೀಯವಾದದ್ದು. ಪ್ರೊಫೆಸರ್ ರಾಜು ಆಲ್ಗೂರವರು ಈ ಜಿಲ್ಲೆಯಲ್ಲಿ ಎಲ್ಲ ಸಮಾಜದೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡು ಕಿಶಿಂದ್ರೆ ಬೆಳೀತಕ್ಕಂಥ ಒಬ್ಬ ನಾಯಕರು ಮತ್ತು ಬೆಳೆದಂಥ ನಾಯಕರು. ಅಂಥವರ ಕುರಿತು ಟೀಕೆ ಮಾಡ್ತಾರಂದರೆ ಇವರು ಸುಮಾರು 40-45 ವರ್ಷಗಳಿಂದ ರಾಜಕೀಯ ಜೀವನದಲ್ಲಿದ್ದು ಅನೇಕ ಹುದ್ದೆಗಳನ್ನು ಪಡೆದು ಸುಮಾರು 6 ಬಾರಿ ಸಂಸದರಾಗಿ, 3 ಬಾರಿ ಶಾಸಕರಾಗಿ, ಅನೇಕ ಖಾತೆಗಳ ಸಚಿವರಾಗಿ, ನಾನು ಈ ಜಿಲ್ಲೆಗೆ ಇಂಥ ಕೊಡುಗೆಯನ್ನು ಕೊಟ್ಟಿದ್ದೀನಿ, ನನಗೆ ಮತ ಹಾಕ್ರಿ ಅಂತಕ್ಕಂಥ ಮಾತು ಅವರಲ್ಲಿಲ್ಲ. ಕೇವಲ ಸಮಾಜಗಳ ಮಧ್ಯೆ, ಧರ್ಮ ಧರ್ಮಗಳ ಮಧ್ಯೆ ವೈಷಮ್ಯವನ್ನು ಬಿತ್ತತಕ್ಕಂಥ ಕೆಲಸವನ್ನೇ ಹಿಂದಿನಿಂದಲೂ ಮಾಡ್ಕೊತು ಬಂದಿದ್ದಾರೆ. ಇವತ್ತು ಜಿಲ್ಲೆ ಒಳಗೆ ಇಷ್ಟೊಂದು ಜಾತಿ ಜಾತಿಗಳಲ್ಲಿ ಭಿನ್ನಾಭಿಪ್ರಾಯ ಮೂಡಿಸಿದವರು ಯಾರಾದರೂ ಇದ್ದರೆ ಅದು ಫಸ್ಟ್ ರಮೇಶ್ ಜಿಗಜಿಣಗಿಯವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾವೆಲ್ಲ ಕೇಳ್ತೇವೆ ಅವರಿಗೆ, ಅವರು ಪಂಚಮಸಾಲಿಯವ್ರು ಹೋದ್ರಪ್ಪ ಅಂದ್ರೆ ಗಾಣಿಗೇರ್ ವಿರುದ್ಧ ಜಗಳ ಹಚ್ಚೋದು, ಗಾಣಿಗೇರ್ ಹೋದ್ರೆ ಪಂಚಮಸಾಲಿಯವ್ರ ವಿರುದ್ಧ ಜಗಳ ಹಚ್ಚಿದ್ರು, ನಿಮ್ಮಿಬ್ಬರು ಜಗಳವಾಗಲ್ಲ ಅಂತ ತಲೆಯಲ್ಲಿ ಕೂದ್ ಹೋಗ್ಯಾರ ನೋಡ್ರಪ್ಪ ಅಂತೇಳಿ ಮಂದಿಗೆ ತೋರಿಸ್ಕೊತ ಹೋಗೋದು. ಇಂಥ ಕೆಲಸನೇ ಮಾಡ್ಕೋತ ಬಂದ್ರೆ ಹೊರತು ಒಂದು ಡೆವಲಪ್ಮೆಂಟ್ ಮಾಡಲಿಲ್ಲ. ಎಲ್ಲ ಸಮುದಾಯಗಳಲ್ಲಿ ಜಗಳ ಇದ್ರೆ ಅದನ್ನು ಕೂಡಿಸಿ ಒಂದಾಗಿ ಅಭಿವೃದ್ಧಿ ಪರ ಹೋಗಬೇಕು ಅಂತಕ್ಕಂಥದ್ದು ಅವ್ರು ಮಾಡಬೇಕಾಗಿತ್ತು. ಅವ್ರ ಹಿರಿತನಕ್ಕೆ ಇದು ಮಾತಾಡಿದ್ದು ಶೋಭೆ ತರ್ತಕ್ಕಂಥದ್ದಲ್ಲ.